नमस्कार सुद्दी समय लोकल एक्सप्रेस गे स्वागत इदु निम्म चैनल नानु रविका सुमंत इदीग मुख्यांशगळु ಶಾಸಕರ ಅಧ್ಯಕ್ಷತೆಯಲ್ಲಿ ಹುಮ್ನಾಬಾದ್ ಪುರಸಭೆ ಪ್ರಥಮ ಸಾಮಾನ್ಯ ಸಭೆ ನಿಯಮ ಬಾಹಿರ ಕಟ್ಟಡ ಮುಲಾಜಿಲ್ಲದೆ ಕೆಡವಿ ಕ್ರಮ ಕೈಗೊಳ್ಳಿ ರಾಜಶೇಖರ್ ಪಾಟೀಲ್ ಚಳಕಾಪುರ ಗ್ರಾಮದಲ್ಲಿ ವಿವಿಧ ಸಂಘಟನೆಗಳ ವತಿಯಿಂದ ವಿಶ್ವ ಯೋಗ ದಿನ ಆಚರಣೆ ಯೋಗ ಎಂಬುದು ಭಾರತದ ಪರಿಚಯವಾಗಿದೆ ವಿಶ್ವದ 150 ದೇಶಗಳು ಯೋಗ ದಿನ ಆಚರಣೆ ಮಾಡುತ್ತಿವೆ ರೇವಣಸಿದ್ಧ ಜಾಡರ್ ಪಂಚಾಕ್ಷರ ಗವಾಯಿ ಸೇವಾ ಸಂಘದ ವತಿಯಿಂದ ವಿಶ್ವ ಯೋಗ ದಿನ ಆಚರಣೆ ಸರ್ವ ರೋಗ ನಿವಾರಣೆಗೆ ಯೋಗ ಫಲಕಾರಿ ಯೋಗ ಗುರು ನಂದಕುಮಾರ್ ತಾಂದಳಿ ಸರ್ಕಾರದ ಜಲಾಮೃತ ಯೋಜನೆ ಅಡಿಯಲ್ಲಿ ವಿವಿಧ ತರಹದ ಸಸಿಗಳನ್ನು ನೆಟ್ಟು ಫಲ ಪಡೆದುಕೊಳ್ಳಲು ರೈತರಿಗೆ ಜಾಗೃತಿ ಖೇಣಿ ರಂಜೋಳ ಗ್ರಾಮದಲ್ಲಿ ಯೋಜನೆ ಸದುಪಯೋಗ ನಾಗನಾಥ್ ಸ್ವಾಮಿ ಒತ್ತುವರಿ ಸಿಎ ಸೈಟ್ ಮುಲಾಜಿಲ್ಲದಿ ತೆರವು ಅಧಿಕಾರಿಗಳಿಗೆ ಖಡಕ್ ವಾರ್ನಿಂಗ್ ನೀಡಿದ ಶಾಸಕ ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್ ಅಕ್ರಮ ದಂಧೆಯಲ್ಲಿ ಶಾಮೀಲಾದರೆ ಇನ್ಮುಂದೆ ಅಧಿಕಾರಿಗಳಿಗೆ ಬೀಳುತ್ತೆ ದಂಡ ಸೆಂಟ್ ಪಾಲ್ ಮೆಥೋಡಿಸ್ಟ್ ಚರ್ಚ್ ವತಿಯಿಂದ ಬಲಹೀನರಿಗೆ ವೀಲ್ ಚೇರ್ ವಿತರಣೆ ದೇವರನ್ನ ಪ್ರಾರ್ಥಿಸುವುದರೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ಔರಾದ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೊರೋನಾ ವಾರಿಯರ್ಸ್ಗಳಿಗೆ ಸನ್ಮಾನ ಸಮಾರಂಭ ಪ್ರಾಣದ ಹಂಗು ತೊರೆದು ಲಾಕ್ಡೌನ್ನಲ್ಲಿ ದುಡಿದ ಕಾರ್ಯಕರ್ತರಿಗೆ ಶರಣಪ್ಪ ಪಾಟೀಲ್ ಅವರಿಂದ ಸನ್ಮಾನ ಕರ್ನಾಟಕ ಕಾಲೇಜಿನಲ್ಲಿ ಪ್ರೊಫೆಸರ್ ಮಹೇಶ್ವರಯ್ಯ ಹಾಗೂ ಡಾಕ್ಟರ್ ಸಿದ್ದಲಿಂಗಯ್ಯ ಅವರಿಗೆ ನುಡಿ ನಮನ ಪ್ರಶಸ್ತಿ ಮೊತ್ತ 51,000 ರೂಪಾಯಿ ಅನುಭವ ಮಂಟಪಕ್ಕೆ ಹಿಂತಿರುಗಿಸಿದ ಮಹಾನುಭಾವ ಪ್ರೊಫೆಸರ್ ಮಹೇಶ್ವರಯ್ಯ ಡಾಕ್ಟರ್ ಜಗನ್ನಾಥ್ ಹೆಬ್ಬಾಳೆ ವಾರ್ತೆ ವಿವರ ಜಿಲ್ಲೆಯ ಹುಮ್ನಾಬಾದ್ ವಿಧಾನಸಭಾ ಕ್ಷೇತ್ರದ ಶಾಸಕ ರಾಜಶೇಖರ್ ಬಿ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಪುರಸಭೆಯ ಪ್ರಥಮ ವಿಶೇಷ ಸಾಮಾನ್ಯ ಸಭೆ ಸೋಮವಾರ ನಡೆಯಿತು ತಾಲೂಕಿನ ದಂಡಾಧಿಕಾರಿಗಳು ಆದ ಪುರಸಭೆಯ ಪ್ರಭಾರ ಮುಖ್ಯಾಧಿಕಾರಿ ಉಸ್ತುವಾರಿ ನಾಗಯ್ಯ ಸ್ವಾಮಿ ಹಿರೇಮಠ ಅವರಿಂದ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಶಾಸಕ ರಾಜಶೇಖರ್ ಬಿ ಪಾಟೀಲ್ ಅವರು ನಿಯಮ ಬಾಹಿರ ಲೇಔಟ್ ಅನಧಿಕೃತ ಕಟ್ಟಡ ನಿರ್ಮಿಸುವ ವ್ಯಕ್ತಿಗಳು ಯಾರೇ ಇದ್ದರೂ ಕ್ರಮ ಕೈಗೊಳ್ಳಿ ಎಂದರು ಸರ್ಕಾರಿ ಜಮೀನು ಒತ್ತುವರಿ ಮಾಡುವ ವ್ಯಕ್ತಿ ಎಷ್ಟೇ ಪ್ರಭಾವಿ ಆಗಿದ್ದರೂ ಸರಿ ನನ್ನನ್ನ ಒಳಗೊಂಡು ಯಾರೇ ಆಗಿರಲಿ ಮುಲಾಜಿಲ್ಲದೆ ಕಾನೂನು ಕ್ರಮ ಜರುಗಿಸಬೇಕಾದ್ದು ಈಗ ಅನಿವಾರ್ಯವಾಗಿದೆ ಎಂದು ಶಾಸಕರು ಖಡಕ್ ಆಗಿ ವಾರ್ನಿಂಗ್ ನೀಡಿದರು ಪುರಸಭೆ ವ್ಯಾಪ್ತಿಯಲ್ಲಿ ಅಕ್ರಮ ದಂಧೆಗಳು ತಾಂಡವ ಆಡುತ್ತಿದ್ದು ಯಾರು ಎಲ್ಲಿ ಬೇಕಾದರೂ ಸರ್ಕಾರಿ ಜಮೀನು ಕಬ್ಜೆ ಮಾಡಿ ಮನೆ ಕಟ್ಟುತ್ತಿದ್ದಾರೆ ಅಧಿಕಾರಿಗಳು ಸುಮ್ಮನೆ ಕುಳಿತರೆ ಪುರಸಭೆ ಮಿನಿ ವಿಧಾನಸೌಧ ಪೊಲೀಸ್ ಸ್ಟೇಷನ್ನಲ್ಲಿ ಬೇಕಾದರೂ ಮನೆ ಕಟ್ಟಿಕೊಳ್ಳುತ್ತಾರೆ ಈ ವಿಷಯದಲ್ಲಿ ನೋ ಕಾಂಪ್ರಮೈಸ್ ಅಧಿಕಾರಿಗಳು ಮುಲಾಜಿಲ್ಲದೆ ಕ್ರಮ ಜರುಗಿಸಬೇಕು ಎಂದರು ಪುರಸಭೆಯ ಅಧ್ಯಕ್ಷೆ ಕಸ್ತೂರಿಬಾಯಿ ಪಸರ್ನೋರ್ ಉಪಾಧ್ಯಕ್ಷೆ ಸತ್ಯವತಿ ಮಠಪತಿ ಹಾಗೂ ಸರ್ವ ಸದಸ್ಯರು ಇದ್ದರು ರಮೇಶ್ ಕಲ್ಲೂರ್ ಅಬ್ದುಲ್ ರೆಹಮಾನ್ ಗೋರಿಮಿಯ ಮುಕರಂ ಪಟೇಲ್ ವೀರೇಶ್ ಸೀಗಿ ಅಪ್ಸರ್ಮಿಯಾ ಎಸೆ ಬಾಸಿತ್ ಓಮರ್ ಅನಿಲ್ ಎನ್ ಪಲ್ಲರಿ ಮಡಿವಾಳಪ್ಪ ಪಾಟೀಲ್ ಅವರುಗಳು ನಗರದ ವಿವಿಧ ಸಮಸ್ಯೆಗಳ ಇತ್ಯರ್ಥಕ್ಕೆ ಒತ್ತಾಯಿಸಿ ಗಮನ ಸೆಳೆದರು ನಾಮನಿರ್ದೇಶಿತ ಸದಸ್ಯರಾದ ಎಂಡಿ ಜಹೀರೋದ್ದೀನ್ ರಾಜರೆಡ್ಡಿ ಮೆಹಕರ್ ಸಂತೋಷ್ ಕೋಳಿವಾಡ್ಕರ್ ಶಿವಲಿಂಗಸ್ವಾಮಿ ಅವರುಗಳನ್ನು ಗೌರವಪೂರ್ವಕವಾಗಿ ಸ್ವಾಗತಿಸಲಾಯಿತು जेसीबी लेना तोड़ने को लगा फिर ये तोड़ कर क्या करना फेंसिंग हमारे ऊंची बाड़े में कौन सा तो बजट रखकर फेंसिंग करना वो तुम्हारा प्रॉपर्टी बनता जब नहीं तो नहीं बनता अरे कॉम्प्लेन देखिए उनको यूज मार मैंने मैं क्या बोल रहा हूँ आप देखो नया नया बिल्डिंग आया है कहाँ पर सीएसएट है अच्छा अच्छा रेशो नया गवर्नमेंट बिल्डिंग हम दे सकते ना उनको गवर्नमेंट के वास्ते किसी को प्राइवेट नहीं वहां पर गवर्नमेंट के वास्ते तो गवर्नमेंट बिल्डिंग बनता कल के दिन बहुत सारे ऑफिस आते हैं सबको काम होता ना अब सीढ़ी पे ऑफिस होने के हैं बहुत सारे ऑफिस होने के हैं नोड़प स्विमिंग कूड़ा बरी ಹಳೆಯದು ನಡವಳಿಕೆಗಳು ಹೋಗಿ ತೋರಿದ್ರು ಈಗ ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತಾ ಇದ್ರು ಈಗ ಅದಕ್ಕೆ ಏನಂತ ಮುಂದಾಗ್ಲಿ ಅದ್ರ ಬಗ್ಗೆ ಏನ್ ಮಾಡ್ತೀರಿ ಹೇಳ್ರಿ ಇಲ್ಲ ನೋಡಿ ನೋಡಪ್ಪ ಬೇಡ ನಾನು ಯಾರಿಗೂ ಸಸ್ಪೆಂಡ್ ನಾನು ಹೇಳ್ತಾ ಇದ್ದೀನಿ ಇಲ್ಲಿಂದು ಮುಖ್ಯಾಧಿಕಾರಿಗಳು ನಡವಳಿಕೆ ಏನಿದೆ ಇವತ್ತ ಒಂದ್ ರೀತಿ ಇದೇನು ರಾಜರ ಆಡಳಿತದಲ್ಲ ದುಬೈ ಮೇನಾ ಐಸಾ ಆಡಳಿತ ಇದು ಮಾಡಬಾರದು ಜನಪ್ರತಿನಿಧಿ ಅಂದ ಮೇಲೆ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಎಲ್ಲರಿಗೂ ಗೌರವ ಕೊಟ್ಟು ಒಂದು ಕಾರ್ಯನಿರ್ವಹಣೆ ಮಾಡತಕ್ಕಂತ ಜವಾಬ್ದಾರಿ ಆಸಿಗೆ ಹೋಗುತ್ತೆ ಈಗ ಸುಮ್ಮನೆ ಅವ್ರ ಮನಸ್ಸಿಗೆ ಬಂದ ಮಾಡಕ್ಕಾಗಲ್ಲ ನೀವೆಲ್ಲ ಈಗ ಹೆಂಗಾಗಿದೆ ಮುನ್ಸಿಪಾಲಿಟಿ ಕೌನ್ಸಿಲ್ ಇಸ್ ಸುಪ್ರೀಂ
ಆದ್ರೆ ಬಿಟ್ಟಿದೆ ಪಾಪರು ಯಾರು ನೋಡದೇ ಇಲ್ಲ ಅವ್ರು ಸೆಕ್ರೆಟರಿ ಅವ್ರು ಸೆಕ್ರೆಟರಿ कौन सा हिसाब क्या है किसको लेवा और इन्हें कौन में क्या कर रहा हो कितने लेवा उसको और सबसे पहले यहाँ तीन चार जो पुराना है सब जैसा ये ईश्वर को भेजा है सर क्या भी तो ये चार पांच जो पुराने होगा इसमें भेजा एक हमारे काउंसलर का दो साल से मुझे देख रहे हो एक हमारे फासिल भाई का दो साल से उनके खुद की प्रॉपर्टी उनको गिफ्ट देने के बाद भी इनका काम नहीं करे तो एक आम जनता का ಭಾಲ್ಕಿ ತಾಲೂಕಿನ ಚಳಕಪುರ್ ಗ್ರಾಮದ ಸಿದ್ದಾರೂಢ ಮಠದಲ್ಲಿ ವಿವಿಧ ಹಿಂದೂ ಪರ ಸಂಘಟನೆಗಳ ಹಾಗೂ ಭಾಜಪಾ ಸೇರಿದಂತೆ ಆರೂಢ ಸೇನೆ ವತಿಯಿಂದ ಏಳನೇ ವಿಶ್ವಯೋಗ ದಿನಾಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಯೋಗ ಶಿಕ್ಷಕರಾದ ರೇವಣಸಿದ್ದ ಜಾಡರವರು ಯೋಗ ತರಬೇತಿ ನೀಡಿದರು. ಯೋಗ ಎನ್ನುವುದು ಭಾರತದ ಪರಿಚಯವಾಗಿದೆ. ಆದಿ ಅನಾದಿ ಕಾಲದಿಂದಲೂ ದಿವ್ಯ ಜ್ಞಾನಕ್ಕಾಗಿ ಉತ್ತಮ ಆರೋಗ್ಯಕ್ಕಾಗಿ ದೇಶದಲ್ಲಿ ಯೋಗ ಮಾಡುತ್ತಾ ಬರಲಾಗುತ್ತಿದೆ. ಇಂದು ವಿಶ್ವದ ಸುಮಾರು 150ಕ್ಕೂ ಅಧಿಕ ದೇಶಗಳು ಯೋಗವನ್ನು ಮೆಚ್ಚಿಕೊಂಡು ಆಚರಿಸುತ್ತಿವೆ. ಯೋಗ ಎನ್ನುವುದು ಒಂದು ದಿವ್ಯ ಶಕ್ತಿಯಾಗಿದ್ದು ಎಂತಹ ಕೊರೋನಾ ವೈರಸ್ ಬಂದರೂ ಹೊಡೆದೋಡಿಸುವ ಶಕ್ತಿ ಯೋಗ ಪ್ರಾಣಾಯಾಮದಲ್ಲಿ ಇದೆ ಎಂದು ರೇವಣಸಿದ್ದ ಜಾಡರವರು ನುಡಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಪೂಜ್ಯ ಶಂಕರನಾನಂದ ಮಹಾಸ್ವಾಮಿಗಳು ಮಾತನಾಡಿ, ಯೋಗ ಕೇವಲ ಆಚರಣೆಗೆ ಸೀಮಿತವಾಗದೆ ಅದನ್ನು ಅನುಕರಣೆ ಮಾಡಬೇಕು. ಅದು ದಿನದ ಬಹುಮುಖ್ಯ ಚಟುವಟಿಕೆಗಳಲ್ಲಿ ಒಂದಾಗಬೇಕು. ಅಂದಾಗ ಮಾತ್ರ ನಾವು ಉತ್ತಮ ಆರೋಗ್ಯವಂತರಾಗಿರಲು ಸಾಧ್ಯ ಎಂದು ನುಡಿದರು. ಅದೇ ರೀತಿ ತಾಲೂಕು ಪಂಚಾಯತ್ ಸದಸ್ಯರಾದ ಕಿಶೋರ್ ಕುಲಕರ್ಣಿ, ಭಾಜಪ ಮುಖಂಡರಾದ ರಾಜಶೇಖರ್ ಶೇರಿಕರ್, ಗುರುನಾಥ್ ಹೊಚರೆಡ್ಡಿ, ದೇವೇಂದ್ರ ಮಾಚನಳ್ಳಿ, ಭೀಮಾಶಂಕರ್ ಭೀಮಶೆಟ್ಟಿ, ಅನಿಲ್ ಜಾಧವ್ ಸೇರಿದಂತೆ ಗ್ರಾಮದ ಗಣ್ಯರು ಯುವಕರು ಉಪಸ್ಥಿತರಿದ್ದರು. ಯೋಗ ಅಂತಕ್ಕಂಥದ್ದು ಇವತ್ತು ನಿನ್ನೆ ಹುಟ್ಟಿದ್ದಲ್ಲ, ಆದಿ ಅನಾದಿ ಕಾಲದಿಂದಲೂ ನಮ್ಮ ಭಾರತದ ಪರಂಪರೆಯ ರಕ್ತಗತವಾಗಿ ಬಂದಿರತಕ್ಕಂಥದ್ದು ಯೋಗ ಇದೆ. ಸೊ ಯೋಗವನ್ನ ಇವತ್ತು ಇಡೀ ವಿಶ್ವನೇ ಕೊಂಡಾಡ್ತಾ ಇದೆ. ನಾವು ನೋಡ್ತಾ ಇದ್ವಿ ಕಳೆದ 7 ವರ್ಷ ನಮ್ಮ ಆಚರಣೆ ಇದೆ. ಇಡೀ ಜಗತ್ತಿನಲ್ಲಿ 150ಕ್ಕೂ ಅಧಿಕ ದೇಶಗಳು ಇವತ್ತು ವಿಶ್ವ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದೆ. ಯಾಕಂದ್ರೆ ಇವತ್ತು ಯೋಗ ಮಾಡೋದ್ರಿಂದ ಒಂದು ರೋಗ ಮುಕ್ತ ಆಗಲ್ಲ, ನಾವು ಯಾವುದೇ ರೀತಿಯ ರೋಗಕ್ಕೆ ಮುಕ್ತ ಆಗಲ್ಲ. ಇವತ್ತು ಯೋಗದಿಂದ ಆರೋಗ್ಯವಾಗಿರಲಿಕ್ಕೆ ಸಾಧ್ಯ. ಈ ರೀತಿಯಲ್ಲಿ ಈಗಾಗಲೇ ನಾನು ಗೊತ್ತಿರೋ ಯೋಗದಲ್ಲಿ ಒಟ್ಟು ಕೇವಲ ನಾವು ಈ ಒಂದು ವ್ಯಾಯಾಮ ಮಾಡ್ತಕ್ಕಂಥ ಮಂದಿ ಯೋಗ ಅಂದರೆ ರಾಜಯೋಗ ಇದೆ, ಹಠಯೋಗ ಇದೆ, ಕರ್ಮಯೋಗ ಇದೆ, ಭಕ್ತಿಯೋಗ ಇದೆ. ಈ ರೀತಿ ಅನೇಕ ಯೋಗಗಳಲ್ಲಿ ಪ್ರಕಾರ ಕೂಡ ಇದೆ. ಸೊ ಇದು ಅನೇಕ ಋಷಿ ಮುನಿಗಳು ಆದಿ ಅನಾದಿಗಳಿಂದ ನಮ್ಮ ಭಾರತದಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅದರ ಮುಂದುವರೆದ ಭಾಗವಾಗಿ ಇವತ್ತು ನಾವೆಲ್ಲರೂ ಏನಪ್ಪ ಅಂದ್ರೆ ಆರೋಗ್ಯವಾಗಿರ್ಲಿಕ್ಕೆ ಈ ರೀತಿ ಯೋಗವನ್ನು ಮಾಡ್ತಾ ಇದ್ದಾರೆ. ಆದರೆ ಒಂದು ಇವತ್ತು ನಿಮಗೆಲ್ಲ ಗೊತ್ತಿರ್ಬೇಕು, ಇಡೀ ಜಗತ್ತೇ ಇವತ್ತು ಕೊಂಡಾಡ್ತಾ ಇದೆ. ಆದರೆ ಎಲ್ಲೋ ಒಂದು ಕಡೆ ಕೆಲವಷ್ಟು ಜನ ಇದ್ರ ಬಗ್ಗೆ ಕೂಡ ಟೀಕೆ ಮಾಡಬಿದ್ರು ನಮ್ಮ ದೇಶದಲ್ಲಿ. ಅಂದ್ರೆ ಇವ್ರಿಗೆ ಮಾಡ್ಲಿಕ್ಕೆ ಬೇರೆ ಕೆಲಸ ಇಲ್ಲ, ಹೀಗಾಗಿ ಯೋಗ ದಿನಾಚರಣೆ ಮಾಡ್ತಾ ಇದ್ದಾರೆ, ಯೋಗ ದಿನಾಚರಣೆ ಕರೆ ಕೊಟ್ಟಿದ್ದಾರೆ ಅಂತ ಹೇಳಿ. ಆದ್ರೆ ಇವತ್ತು ಯಾವ್ದಾರು ಬರಲ್ಲ, ಅದೇ ಅವರೇ ಗೊತ್ತಿಲ್ಲ ಸ್ವೀಕಾರ ಮಾಡ್ತಾ ಇದ್ರೆ ಅವರು ಕೂಡ ಯೋಗ ದಿನಾಚರಣೆ ಭಾಗಿಯಾಗ್ತಾ ಇದ್ದಾರೆ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಆರೋಗ್ಯ ಬೇಕು. ಇವತ್ತು ನಾವು ಆರೋಗ್ಯದಿಂದ ಇದ್ದಾಗ ಮಾತ್ರ ಸಮಾಜದಲ್ಲಿ ಏನಾದ್ರು ಮಾಡ್ಲಿಕ್ಕೆ ಸಾಧ್ಯ ಇದೆ, ಸಮಾಜವನ್ನು ಸ್ವಚ್ಛ ಇಡೀ ಸಾಧ್ಯ ಇದೆ. ಹಂಗೀಗ ಇವತ್ತು ಇಡೀ ವಿಶ್ವನೇ ಯೋಗ ದಿನ ಅಪ್ಕೊಳ್ತಾ ಇದೆ. ಇದು ಒಂದಾಗಿರ್ಬೋದು. ಇವತ್ತು ಕೇವಲ ನಾವು ಇಷ್ಟೇ ಒಂದು ದಿವಸಕ್ಕೆ ಸೀಮಿತ ಆಗ್ಬಾರ್ದು ಯೋಗ ಅಂತಕ್ಕಂಥದ್ದು. ದಿನನಿತ್ಯ ನಮ್ದು ಒಂದು ರೂಢಿಯಲ್ಲಿ ಆಗ್ಬೇಕು. ಬೆಳಗ್ಗೆ ಒಂದು ಕ್ಲಾಸ್ ಮಾಡೋದ್ರಿಂದ ಇಡೀ ದಿವಸ ನಾವು ಎಷ್ಟೇ ಆಗೋದಕ್ಕೆ ಸಾಧ್ಯ ಇದೆ. ಸರ್ವರೋಗ ನಿವಾರಣೆಗೆ ಯೋಗ ತುಂಬಾ ಫಲಕಾರಿಯಾಗಿದೆ. ಪ್ರತಿನಿತ್ಯ ಯೋಗ ಪ್ರಾಣಾಯಾಮ ಮಾಡುವುದರಿಂದ ರೋಗ ನಿರೋಧಕ ಶಕ್ತಿ ಉಂಟಾಗುತ್ತದೆ. ಕೊರೋನಾ ಚಿಕಿತ್ಸೆಯಲ್ಲಿ ಯೋಗ ತುಂಬಾ ಫಲಕಾರಿಯಾಗಿದೆ ಎಂದು ಯೋಗ ಶಿಕ್ಷಕರಾದ ಶ್ರೀ ನಂದಕುಮಾರ್ ತಾಂದಲೆಯವರು ನುಡಿದರು. ಗಾನಯೋಗಿ ಪಂಚಾಕ್ಷರ ಗವಾಯಿ ಸೇವಾ ಸಂಘದ ವತಿಯಿಂದ ನಗರದ ವಿವೇಕಾನಂದ ಕಾಲೋನಿಯಲ್ಲಿ ಆಯೋಜಿಸಲಾದ ವಿಶ್ವಯೋಗ ದಿನಾಚರಣೆಯನ್ನ ಉದ್ಘಾಟಿಸಿ ಮಾತನಾಡುತ್ತಿದ್ದರು. ಹಾಜರಿದ್ದವರೆಲ್ಲರಿಗೂ ಯೋಗಾಸನ, ಪ್ರಾಣಾಯಾಮ, ಕಪಾಲಭಾತಿ ಮಾಡಿಸಿದರು. ವೃಕ್ಷಾಸನ, ಸೂರ್ಯ ನಮಸ್ಕಾರ, ಭ್ರಾಮರಿ, ವೃಕ್ಷಾಸನ, ಚಕ್ರಾಸನ ಸೇರಿದಂತೆ 15ಕ್ಕೂ ಅಧಿಕ ಯೋಗಾಸನಗಳ ತರಬೇತಿಯನ್ನ ನೀಡಿದರು. ನಿವೃತ್ತ ಪ್ರಾಧ್ಯಾಪಕ ಪ್ರೊಫೆಸರ್ ಎಸ್ ವಿ ಕಲ್ಮಠ್ ಅವರು ಮಾತನಾಡಿ, ವರ್ಷದ 365 ದಿನಗಳ ಪೈಕಿ ಜೂನ್ 21 ದೀರ್ಘವಾದ ಹಗಲು ಉಳ್ಳದಾಗಿರುವುದರಿಂದಲೇ ಪ್ರತಿ ವರ್ಷ ಜೂನ್ 21 ವಿಶ್ವಯೋಗ ದಿನವನ್ನಾಗಿ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದರು. ಪಶು ವೈದ್ಯಕೀಯ ವಿಶ್ವವಿದ್ಯಾಲಯ ಬೀದರ್ನಲ್ಲಿ ನಿವೃತ್ತ ಉಪಹಣಕಾಸು ನಿಯಂತ್ರಣ ಅಧಿಕಾರಿಯಾದ ಶ್ರೀ ವೀರಭದ್ರಪ್ಪ ಉಪ್ಪಿನ್ರವರು ಶಿಬಿರಾರ್ಥಿಯಾಗಿ ಭಾಗವಹಿಸಿ 2015 ಪ್ರಥಮ ವಿಶ್ವಯೋಗ ದಿನಾಚರಣೆಯು ನವದೆಹಲಿಯ ರಾಜಪಥದಲ್ಲಿ ಜರುಗಿದಾಗ ಪ್ರಪಂಚದ 84 ದೇಶಗಳ 35,985 ಪ್ರತಿನಿಧಿಗಳು ಭಾಗವಹಿಸಿರುವುದು ಗಿನ್ನಿಸ್ ದಾಖಲೆಗೆ ಸೇರಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದು ಹೇಳಿದರು.
ಸಸಿಗೆ ನೀರೆರೆಯುವ ಮೂಲಕ ತರಬೇತಿಯನ್ನು ಉದ್ಘಾಟಿಸಲಾಯಿತು. ಸಂಜು ಕುಮಾರ್ ಸಜ್ಜನ್, ಎಸ್ಬಿ ಕುಜ್ಬಾಳ್, ಪಂಚಾಕ್ಷರಿ ಕಲ್ಮಠ್, ಸುರೇಶ್ ಚಿಟಗುಪ್ಕರ್, ವಿಜಯಕುಮಾರ್ ಭೋಗ್ಲೆ, ವಿಶ್ವನಾಥ್ ಮಲಗುಂಡ, ಶ್ರೀಮತಿ ರಾಜೇಶ್ವರಿ, ಶಾಂಭವಿ, ಮಲ್ಲಮ್ಮ, ಸಿದ್ದಲಿಂಗ ಮುಂತಾದವರು ಇದ್ದರು. ಬೀದರ್ ತಾಲೂಕಿನ ಖೇಳಿ ರಂಜೋಳ್ ಗ್ರಾಮದಲ್ಲಿ ರೈತರು ಸರ್ಕಾರದ ಜಲಾಮೃತ ಯೋಜನೆಯಡಿಯಲ್ಲಿ ಬರುವ ವಿವಿಧ ಹಣ್ಣುಗಳ ಸಸಿಗಳನ್ನು ತಮ್ಮ ಹೊಲದಲ್ಲಿ ನೆಟ್ಟು ಸರ್ಕಾರದ ಯೋಜನೆಯನ್ನು ಸಮರ್ಪಕವಾಗಿ ಸದುಪಯೋಗ ಪಡೆದುಕೊಳ್ಳುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಗ್ರಾಮದ ವಿವಿಧ ಪ್ರಗತಿಪರ ರೈತರು ಈ ಕುರಿತು ಜ್ಞಾನ ಪಡೆದು ಯೋಜನೆಯ ಲಾಭ ಪಡೆಯಲು ಮುಂದಾಗಿದ್ದಾರೆ. ಬಗ್ದಲ್ ರೈತ ಸಂಪರ್ಕ ಕೇಂದ್ರ ಜಲಾಮೃತ ಯೋಜನೆಯ ಸಹಾಯಕ ಅಧಿಕಾರಿಗಳಾದ ನಾಗನಾಥ್ ಸ್ವಾಮಿಯವರು ಯೋಜನೆಯ ಕುರಿತು ಮಾತನಾಡುತ್ತಾ, ಸರ್ಕಾರದ ಜಲಾಮೃತ ಯೋಜನೆ ಕುರಿತು ಮನೆ ಮನೆಗಳಿಗೆ ತೆರಳಿ ಜಾಗೃತಿ ಮೂಡಿಸುತ್ತಿದ್ದೇವೆ. ರಂಜೋಳ್ಖೇಣಿ ಗ್ರಾಮದ ಭೀಮಶಾ ಸೇರಿದಂತೆ ಹಲವಾರು ರೈತರು ಉಪಯೋಗ ಪಡೆದುಕೊಂಡಿದ್ದಾರೆ. ಇವರಿಗೆ ಒಟ್ಟು 6 ಎಕರೆ ಜಮೀನಿದ್ದು 3 ಎಕರೆಯಲ್ಲಿ ಮಾವಿನ ಮರ, ಉಳಿದ 3 ಎಕರೆಯಲ್ಲಿ ಜಾಪಳ ಗಿಡಗಳನ್ನು ನೆಡಲಾಗಿದೆ. ಇದೇ 6 ಎಕರೆಯಲ್ಲಿ ಅಂತರ ಬೆಳೆ ಯೋಜನೆಯಡಿಯಲ್ಲಿ ಶ್ರೀಗಂಧದ ಮರಗಳನ್ನು ಕೂಡ ನೆಡಲಾಗಿದೆ. ಇನ್ನೂ ಹೆಚ್ಚಿನ ರೈತರು ಸಸಿಗಳನ್ನು ತಮ್ಮ ಹೊಲಗಳಲ್ಲಿ ನೆಡಲು ಉದ್ದೇಶಿಸಿದರೆ ಸರ್ಕಾರದ ವತಿಯಿಂದ ಎಲ್ಲ ಸಹಕಾರ ನೀಡಲಾಗುವುದು. ಹೀಗೆ ಗ್ರಾಮದ ವಿವಿಧ ರೈತರು ಇದರ ಸದುಪಯೋಗ ಪಡೆದುಕೊಳ್ಳುತ್ತಿದ್ದಾರೆ ಎಂದು ಸ್ವಾಮಿಯವರು ತಿಳಿಸಿದರು. ಗ್ರಾಮದ ಸಂತೋಷ್ ಭೀಮರಾವ್ ರೈತ ಮಾತನಾಡಿ, ನನಗೆ ಒಟ್ಟು 6 ಎಕರೆ ಭೂಮಿ ಇದ್ದು ರೈತ ಸಂಪರ್ಕ ಕೇಂದ್ರದವರು ನನಗೆ ಜಲಾಮೃತ ಯೋಜನೆಯಡಿಯಲ್ಲಿ ಹಗೆ ನೆಡುವುದು, ತಗ್ಗು ತೋಡುವುದು ಹೀಗೆ ಅನೇಕ ರೀತಿಯ ಸಹಕಾರ ನೀಡಿದ್ದಾರೆ. ಹೀಗಾಗಿ ಎಲ್ಲ ರೈತರು ಇದರ ಉಪಯೋಗ ಪಡೆದುಕೊಂಡು ಲಾಭ ಪಡೆದುಕೊಳ್ಳಬೇಕು ಎಂದು ನುಡಿದರು. ವತಿಯಿಂದ ಈಗ ವಾಟರ್ ಶೆಡ್ಡಲ್ಲಿ ಅಸಿಸ್ಟೆಂಟ್ ಅಂತೇಳಿ ಕೆಲಸ ಮಾಡ್ತಿದ್ದೇವೆ, ನಾಗನಾಥ ಹಾಗೂ ಶಿವಕುಮಾರ್ ಅಂತೇಳಿ ಅಂದ್ರೆ ಕೇಳಿದರು. ಈ ಸ್ಕೀಮ್ದಲ್ಲಿ ಪ್ರತಿಯೊಬ್ಬರಿಗೆ ರೈತರಿಗೆ ನಾವು ಎಲ್ಲ ಮನೆ ಮನೆಗೆ ಹೋಗಿ ಈ ಸ್ಕೀಮ್ ಎಲ್ಲ ಉಪಯೋಗ ಮಾಡ್ಕೋರಿ ಅಂಥೇಳಿ ನಮ್ಮ ಹಚ್ಚಕ ಇದು ಖೇಣಿ ರಂಜೋಳ ಗ್ರಾಮದ ಭೀಮಶಪ್ಪರಿಗೆ ಕೂಡ ಹೇಳಿ, 6 ಎಕರದಲ್ಲಿ 3 ಎಕರ್ ಮಾವಿನ ಗಿಡ, 3 ಎಕರ್ ಜಾಪಳ ಗಿಡ ಮತ್ತು 6 ಎಕರದಲ್ಲಿ ಈಗ ಅಂತರ ಬೆಳೆ ಅಂಥೇಳಿ ಶ್ರೀಗಂಧ ಗಿಡ ಕೂಡ ಕೂಡಿಸಿದ್ದೆವು. ಅದೇ ರೀತಿಯಾಗಿ ಬೇರೆ ಬೇರೆ ರೈತರ ಬಳಿ ಅದೇ ಕೆಲಸನೂ ಮಾಡ್ತಾಯಿದ್ದೇವೆ. ಹಾಗೂ ನಾಲಾ ಟ್ರೈನಿಂಗು ಹಾಗೂ ಬಣ್ಣಿಂಗ್ ವರ್ಕ್ನೂ ಇದೆ ರಂಜೋಳ ಖೇಣಿ ಗ್ರಾಮದಲ್ಲಿ. ಹಾಗೂ ಹಚ್ಚ ಸಿರ್ಕಟ್ ನಡಿ ಎಲ್ಲ ವರ್ಕ್ನಲ್ಲಿ ನಾವು ಕೆಲಸನೂ ಭಾಗಿಯಾಗಿ ಉಪಯೋಗ ಮಾಡ್ತಾಯಿದ್ದೇವೆ ಅಂತೇಳಿ. ಈಗ ಜಲಾಮೃತ ಸ್ಕೀಮ್ದಲ್ಲಿ ರಂಜೋಳ ಖೇಣಿ ಗ್ರಾಮದಲ್ಲಿ ಸುಮಾರು 5-6 ಜನ ರೈತರಿಗೂ ಕೂಡ ನಾವು ಹೇಳಿದ್ದೇವೆ. ಯಾಕಂದರೆ ಮಾವಿನ ಪ್ಲಾಂಟೇಷನ್ ಮಾಡ್ಕೊಡಿ, ಜಾಪಳ ಗಿಡ ಪ್ಲಾಂಟೇಷನ್ ಮಾಡ್ಕೊಡಿ, ಸಿರಿಗಂಧ ಪ್ಲಾಂಟೇಷನ್ ಮಾಡಿ, ಯಾವುದೇ ಥರದ ನೀವು ಪ್ಲಾಂಟೇಷನ್ ಮಾಡ್ಕೊಡಿ, ಗೌರ್ಮೆಂಟಿನ ಫೆಸಿಲಿಟಿ ಅದು ಜಲಾಮೃತ ಸ್ಕೀಮ್ದಲ್ಲಿ. ಈಗ ಆಸಕ್ತಿ ಇದ್ದಂಥ ರೈತರು ಬಂದು ನಮಗೆ ಕೇಳಿದ್ರು ಕೂಡ ಅವರಿಗೆ ನಾವು ಮನವರಿಕೆ ಮಾಡಿ ಅವರಿಗೆ ಈ ಸ್ಕೀಮನ್ನು ತೋರಿಸ್ತಾ ಇದ್ದೇವೆ. ಮತ್ತು ನಮ್ಮ ರಂಜನ ಕೇಳಿದ ಒಂದು ಕೆಲಸ ಮಾಡಿ ಕೂಡ, ಮತ್ತು ನಮ್ಮಲ್ಲಿ ಚಂದ್ರಶೇಖರ್ ಪಾಟೀಲ್ ಎಕರ್ ನಮ್ಮ ಭೂಮಿ ಐತಿ. 6 ಎಕರ್ ಭೂಮಿಯೊಳಗೆ ನಾನು ಸಣ್ಣ ರೈತರ ಮಗ ಇದ್ದೀನಿ ನಾನು. ಅದರಾಗ ಸರ್ಕಾರದಿಂದ ಎಲ್ಲ ಸವಲತ್ತು ಮಾಡಿಕೊಟ್ಟು ನನಗೆ. RSK ಡಿಪಾರ್ಟ್ಮೆಂಟ್ದಿಂದ ಗ್ರಾಮ ಜಲಾಮೃತ ಸ್ಕೀಮ್ದಾಗ ಎಲ್ಲ ನಮಗೆ ಸರ್ಕಾರದಿಂದ ಟೆಗ್ ಹೊಡೆದಾಗಲಿ ಹಗೆ ಆಗಲಿ ಎಲ್ಲ ತಂದು ಹಚ್ಚೋದು ಎಲ್ಲ ಸರ್ಕಾರ ಅನ್ಕೊಂಡು ಅನುಕೂಲ ಮಾಡಿಕೊಟ್ಟದ. ಅದರಿಂದ ಎಲ್ಲ ನಾವು ಭೀ ಅದಕ್ಕೆ ಮೆಹನತಿ ಮಾಡಿದ್ದೀವಿ. ಹಿಂಗಾಗಿ ನಾವು ಇನ್ನೂ 1 ವರ್ಷ ಆಗಿಲ್ಲ ನಮಗೆ. July 10-12 ಬಂದರೆ 1 ವರ್ಷ ಆಯ್ತದೆ. 1 ವರ್ಷದೊಳಗಾಗಿ ಇಷ್ಟು ದೊಡ್ಡ 1 ವರ್ಷದ ಗಿಡ ಇಷ್ಟಿದ್ದು. ಆಮೇಲೆ ಈಗಂತೂ 7-8 ಫೀಟ್ ಆಗ್ಯಾವ ಈಗ. ಹಿಂಗಾಗಿ ಎಲ್ಲ ರೈತರಿದ್ರು ಸದುಪಯೋಗ ಪಡ್ಕೋಬೇಕು. ಎಲ್ಲ ರೈತರಿಗೆ ಒಂದು ಬೆನಿಫಿಟ್ ಅದ. ಇದು 3 ಎಕರ್ ಮಾವಿನಕಾಯಿ ಹಚ್ಚಿದ್ದೀವಿ, 3 ಎಕರ್ ಜಾಪಳ ಗಿಡ ಹಚ್ಚಿದ್ದೀವಿ 6 ಎಕರ್ದಾಗ. ಅದ್ರ ಬಾದ ಹೋದ ವರ್ಷ ಹಚ್ಚಿದ್ದೀವಿ, ಈ ವರ್ಷ ಆದರೆ ಶ್ರೀಗಂಧ ಹಚ್ಚಿದ್ವಿ ಅದ್ರಾಗೆ ಅಂತ ಬೆಳೆ ಅಂಥೇಳಿ ಅಂತರ್ ಬೆಳೆ ಅಂಥೇಳಿ. ಹಿಂಗಾಗಿ ಇದಕ್ಕೆಲ್ಲ ಭಾಳ ಸವಲತ್ತು ಕೊಡ್ಲತ್ತ ಸರ್ಕಾರನು. ಅದು ಎಲ್ಲ ಸರ್ಕಾರದ ಸವಲತ್ತನ್ನು ಎಲ್ಲ ರೈತರು ಉಪಯೋಗಿಸ್ಕೊಂಡು ಅದಕ್ಕೆಲ್ಲ ಒಳ್ಳೆ ಬೆನಿಫಿಟ್ ಮೇಲೆ ಸಿಗ್ಲತ್ತದ. ಸರ್ಕಾರ ಎಲ್ಲ ಸವಲತ್ತು ಕೊಡಿಸ್ತಾನೆ, ಎಲ್ಲರೂ ರೈತರು ತೊಗೋಬೇಕಂತೇಳಿ ನನ್ನಿಂದ. ಒತ್ತುವರಿಯಾದ ಪುರಸಭೆ ವ್ಯಾಪ್ತಿಯ ಲೇಔಟ್ಗಳಲ್ಲಿ CA ಸೈಟ್ಗಳನ್ನು ತೆರವುಗೊಳಿಸಲಾಗುವುದು ಎಂದು ಶಾಸಕ ರಾಜಶೇಖರ್ ಬಿ ಪಾಟೀಲ್ ಎಚ್ಚರಿಕೆ ನೀಡಿದರು. ಜಿಲ್ಲೆಯ ಹುಮ್ನಾಬಾದ್ ಪಟ್ಟಣದ ಪುರಸಭೆಯಲ್ಲಿ ಸೋಮವಾರ ಆಯೋಜಿಸಿದ್ದ ವಿಶೇಷ ಸಾಮಾನ್ಯ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ನಗರದಲ್ಲಿ ಎಷ್ಟು ಲೇಔಟ್ಗಳಿವೆ ಎಂಬುದನ್ನು ಪರಿಶೀಲಿಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶ ನೀಡಿದ್ದೇನೆ ಎಂದು ತಿಳಿಸಿದರು. ಅಕ್ರಮ ದಂಧೆಗೆ ಕಡಿವಾಣ ಹಾಕಬೇಕಾದ ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುತ್ತಿಲ್ಲ, ಜನಪ್ರತಿನಿಧಿಗಳು ಕೇಳುತ್ತಿಲ್ಲವಾದ್ದರಿಂದ ಅಧಿಕಾರಿಗಳ ಚರ್ಮ ದಪ್ಪಗಾಗಿದೆ. ಹೀಗೆ ಬಿಟ್ಟರೆ ಅಧಿಕಾರಿಗಳು ನಿರ್ಭಯವಾಗಿ ಅಕ್ರಮ ದಂಧೆ ಮಾಡುವವರ ಜೊತೆಗೆ ಶಾಮೀಲಾಗಿದ್ದು ಅಂತಹ ಅಧಿಕಾರಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸುವುದಾಗಿ ಕಟ್ಟೆಚ್ಚರ ನೀಡಿದರು.
ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಚಂದ್ರಶೇಖರ್ ಬಿ ಪಾಟೀಲ್, ತಹಸೀಲ್ದಾರ ನಾಗಯ್ಯ ಸ್ವಾಮಿ ಹಿರೇಮಠ, ಪುರಸಭೆ ಅಧ್ಯಕ್ಷೆ ಕಸ್ತೂರಿ ಬಾಯಿ ಪಸರ್ನೂರ್, ಉಪಾಧ್ಯಕ್ಷೆ ಸತ್ಯವತಿ ಎಸ್ ಮಠಪತಿ ಸಭೆಯಲ್ಲಿ ಇದ್ದರು. ಇದೇ ಸಂದರ್ಭದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷರಾದ ದಿಲೀಪ್ ಕುಮಾರ್ ಮೈತ್ರಿ ಪತ್ರಕರ್ತರಿಗೆ ನಿವೇಶನ ನೀಡುವಂತೆ ಮನವಿ ಮಾಡಿದರು. ಹಿರಿಯ ಪತ್ರಕರ್ತರಾದ ಸಂಜೀವ್ ಕುಮಾರ್ ಜುನ್ನಾ, ರಮೇಶ್ ರೆಡ್ಡಿ ಉಸ್ತೇಲಿ, ಎಂಡಿ ರಿಜ್ವಾನ್, ಪ್ರಶಾಂತ್ ಹೊಸಮನಿ, ಶಶಿಕಾಂತ್ ಭಗೋಜಿ, ಶೈಲೇಂದ್ರ ಕುಮಾರ್ ಕಾವಡಿ, ಎಂಡಿ ಮುಸ್ತಫಾ ಇನ್ನೂ ಮೊದಲಾದವರು ಹಾಜರಿದ್ದರು. ಈಗ ಅದಕ್ಕೆ ಸಮಯ ಅವಕಾಶ ಕೇಳಿದರು, ಅವ್ರಿಗೆ ಕೊಟ್ಟಿದ್ದೀವಿ. ಈಗ ಅವ್ರಿಗೆ ಕೊಟ್ಟಿದ್ದೀವಿ ನೋಡಿ, ಟೋಟಲಿ ನನಗೆ ಕೊಟ್ಟಿರೋ ಮಾಹಿತಿ ಪ್ರಕಾರ 55 ಇದೆ ಅಂತ ಕೊಟ್ಟಿದ್ದಾರೆ, ಇನ್ನೂ ಸ್ವಲ್ಪ ಇದೆ ಅಂತ ಹೇಳ್ತಾ ಇದ್ದಾರೆ. ಅದು ಎಲ್ಲರ ಪೂರ್ತಿ ಲಿಸ್ಟ್ ಇದೆ. ಮತ್ತೆ ಇದರಲ್ಲಿ ನಾವು ಹೇಳ್ತಾ ಇದೀವಿ, ಪಾರದರ್ಶಕವಾಗಿ ಎಲ್ಲ ಸದಸ್ಯರು ಕೂಡ ಕಾಪಿ ಕೊಡಿ ಅಂತ ಹೇಳ್ತಾ ಇದ್ದೀವಿ. ಯಾರ್ದಿದೆ, ಎಷ್ಟಾಗಿದೆ, ಯಾವ ಏರ್ದ ಎಣ್ಣೆ ಆಯ್ತು, ಸಿ ಎಸ್ ಐಟಲ್ಲಿದೆ, ರಾಜಶೇಖರ್ ಪಾಟೀಲ್ ಎಷ್ಟಾಯ್ತು, ಚಂದ್ರಶೇಖರ್ ಪಾಟೀಲ್ ಆಯ್ತು, ಇನ್ನು ಉಳಿದ ಪಾಟೀಲ್ಗಳು ಎಷ್ಟಾಯ್ತು, ಯಾರ್ಯಾರು ಎಷ್ಟು ಬಿಟ್ರು, ಯಾರೆಷ್ಟು ಡ್ಯೂಟಿ ಹೊಡೆದ್ರು, ಯಾರೆಷ್ಟು ಕೊಟ್ಟರು, ಎಲ್ಲರೂ ಕೂಡ ಪಾರದರ್ಶಕವಾಗಿ. ಇದ್ರಾಗೇನು ಯಾವುದೋ ಮೊಲಾಜೆ ಅಲ್ಲ. ನಾನು ನೀವು ಇದ್ದಿಲ್ಲ ಮೊನ್ನೆ ಮೀಟಿಂಗ್ನಲ್ಲಿ, ಸೀಗಿದ್ರು ಕೇಳಿ, ನಾನೇನು ಹೇಳಿದೀನಿ ಮೊದಲು ನನ್ನಿಂದ ಪ್ರಾರಂಭ ಮಾಡಿ. ಮೊದಲು ಯಾರಿಂದ, ನನ್ನಿಂದ ಪ್ರಾರಂಭ. ನಾನೆಲ್ಲಾದ್ರೂ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಮಾಡಿದೀನಿ, ಫಸ್ಟ್ ಡೆಮಾಲಿಶ್ ನಾನು ಸ್ಟಾರ್ಟ್ ಮಾಡಪ್ಪ ತಹಸೀಲ್ದಾರ್ ಅಂತ ಹೇಳಿದ್ದೀನಿ. ಪೊಲೀಸ್ ತಗೋ, ರೆವೆನ್ಯೂ ತಗೋ ಮಾಡಿ ಅಂತ. ನಾನೇನು ಹೇಳ್ತಕ್ಕಂಥದ್ದು ಇಷ್ಟು ಕೊಟ್ಟಿದಾರಲ್ಲ, ಇದರಲ್ಲಿ ಇನ್ನೂ ಎಷ್ಟಿದೆ ಸೇರಿಸಿ ಕಾನೂನು ಚೌಕಟ್ಟಲ್ಲಿ ಏನಾದ್ರು ನಿರ್ಮಾಣ ಮಾಡಿದಾರ? ಎಲ್ಲಿ ಸಿ ಎಸ್ ಐ ಬಿಟ್ಟಿದಾರ? ಇಲ್ಲ. ಎಲ್ಲಿ ಗಾರ್ಡನ್ ಜಾಗ ಇದೆಯಾ? ಇಲ್ಲ. ಒಂದ್ ವೇಳೆ ಬಿಟ್ಟಿಲ್ಲ ಅಂದ್ರೆ ನಾವು ಅದನ್ನು ತೊಗೊಳ್ಳೇಬೇಕು. ಒತ್ತುವರಿ ಆಗಿದ್ದು ಎಂತಾರೆ ದೊಡ್ಡ ಇಲ್ಲಿ. ನಾನು ಹೇಳ್ತೀನಿ, ನನ್ನ ಒಳಗೊಂಡು ಅಂತ ಹೇಳ್ತಾ ಇದ್ದೀನಿ. ಇಲ್ಲ, ಫಸ್ಟ್ ನಂದೇ ಹೇಳ್ತಾ ಇದ್ದೀನಿ. ಈಗ ಬಳ್ಳು ನಿಮಗೆ ಮಾಡುವಾಗ ನಾಲ್ಕು ಬಳ್ಳು ನನ್ನ ಕಡೆ ಹೇಳ್ತು, ಫಸ್ಟ್ ನಂದೇ ಹೇಳ್ತಾ ಇದ್ದೀನಿ. ನಂದು ಹಿಡ್ಕೊಂಡೆ ಯಾರು ಬಂದರೂ ಕೂಡ ಡೆಮಾಲಿಶ್ ಮಾಡ್ತಕ್ಕಂತ ಕೆಲಸ ಮಾಡ್ತೀವಿ. ಅಲ್ಲಿ ಏನೇ ಇದ್ರು ಕೂಡ ಎಲ್ಲಾ ಗೌರ್ಮೆಂಟ್ ಸದಸ್ಯರು ಸಹಕಾರ ತಗೊಂಡು ಅಲ್ಲಿ ಕೆಲಸ ನಾವು ಮಾಡ್ತೀವಿ. ಬೀದರ್ ನಗರದ ಮಂಗಲ್ಪೇಟ್ನಲ್ಲಿರುವ ಸೆಂಟ್ ಪೌಲ್ ಮೆಥೋಡಿಸ್ಟ್ ಚರ್ಚ್ ವತಿಯಿಂದ ಇಂದು ಅಂಗವಿಕಲರಿಗೆ ವೀಲ್ ಚೇರ್ ವಿತರಣೆ ಮಾಡಲಾಯಿತು. ಲಾಕ್ಡೌನ್ ಆರಂಭದಿಂದಲೂ ಒಂದಲ್ಲ ಒಂದು ರೀತಿಯಲ್ಲಿ ಸದಾ ಬಡವರ ಸೇವೆಯಲ್ಲಿ ನಿರತರಾದ ಚರ್ಚ್ನ ಪದಾಧಿಕಾರಿಗಳು ಜೈಪಾಲ್ ಎಂಪಿ ಅವರ ನೇತೃತ್ವದಲ್ಲಿ ಇಂದು ಬಲಹೀನರಿಗೆ ಆಸರೆಯಾಗುವ ನಿಟ್ಟಿನಲ್ಲಿ ವೀಲ್ ಚೇರ್ಗಳನ್ನು ವಿತರಿಸಲಾಯಿತು. ಈ ಕುರಿತು ಮಾತನಾಡಿದ ಸೆಂಟ್ ಪೌಲ್ ಚರ್ಚ್ನ ಮುಖಂಡರಾದ ಶ್ರೀ ಜೈಪಾಲ್ ಎಂಪಿ ಅವರು, ನಮ್ಮ ಕಡೆಯಿಂದ ಬಲಹೀನರಿಗೆ, ನಡೆಯಲು ಸಾಧ್ಯವಾಗದವರಿಗೆ ಆಸರೆಯಾಗಲು ವೀಲ್ ಚೇರ್ಗಳನ್ನು ಇಂದು ವಿತರಣೆ ಮಾಡುತ್ತಿದ್ದೇವೆ. ಒಟ್ಟು 150,800 ರೂಪಾಯಿಗಳ ವೆಚ್ಚದಲ್ಲಿ ವೀಲ್ ಚೇರ್ಗಳನ್ನು ಖರೀದಿ ಮಾಡಿ ನೀಡಲಾಯಿತು ಎಂದರಲ್ಲದೆ, ಎಲ್ಲೆಲ್ಲಿ ಬಡವರಿಗೆ ಸಹಾಯ ಮಾಡುವ ಅವಕಾಶವಿದೆಯೋ ಅಲ್ಲಿ ಸಹಾಯ ಮಾಡಲಾಗುತ್ತಿದೆ. ಇದಕ್ಕೆಲ್ಲ ಕರ್ತನಾದ ಯೇಸುಪ್ರಭುವಿನ ಆಶೀರ್ವಾದವೇ ಕಾರಣ ಎಂದು ದೇವರನ್ನು ಸ್ಮರಿಸಿದರು. ಈ ನಿಟ್ಟಿನಲ್ಲಿ ಚರ್ಚ್ನ ಸಿಬ್ಬಂದಿಗಳು ಹಾಗೂ ಇನ್ನಿತರ ಡಿಸಿ ಹಾಗೂ ಪ್ರೊಬೇಷನರಿ ಡಿಸಿಯವರು ಸಹಕಾರ ನೀಡುತ್ತಿದ್ದಾರೆ ಎಂದು ಶ್ಲಾಘಿಸಿದರು. ಇದೇ ಸಂದರ್ಭದಲ್ಲಿ ಪ್ರೊಬೇಷನರಿ ಡಿಸಿ ಶ್ರೀಮತಿ ಕೀರ್ತನಾ ಶ್ರೀನಿವಾಸ್, ಸಹಾಯಕ ಪಾಸ್ಟರ್ಗಳಾದ ಡಾಕ್ಟರ್ ಸುರೇಶ್ ಮಾರ್ಕ್, ರೆವರೆಂಡ್ ಇಮ್ಯಾನ್ವೆಲ್, ಕಾರ್ಯದರ್ಶಿ ಬಿಕೆ ಸುಂದರ್, ಖಜಾಂಜಿ ವಿಜಯಕುಮಾರ್ ಆರ್ ಮತ್ತು ಅನೇಕ ಜನ ಫಲಾನುಭವಿಗಳು ಹಾಗೂ ಚರ್ಚ್ನ ಎಲ್ಲ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಬಲಹೀನತೆಯಲ್ಲಿರ್ತಕ್ಕಂಥವರು ಮತ್ತು ಅವ್ರು ನಡಲಿಕ್ಕೆ ಆಗದೇ ಇರತಕ್ಕಂಥವ್ರಿಗೆ ಸಹಾಯವಾಗಲಿ ಎಂಬುದಾಗಿ ಹೇಳಿ ನಾವು ಈ ಒಂದು ವೀಲ್ ಚೇರನ್ನು ನಾವು ಕೊಡುವ ವ್ಯವಸ್ಥೆ ನಮ್ಮ ಇದರಿಂದ ಮಾಡಿದ್ದೇವೆ. ಅದಕ್ಕಾಗಿ ಇದನ್ನು ಉದ್ಘಾಟನೆ ಮಾಡೋದಕ್ಕಾಗಿ ಮತ್ತು ಇದನ್ನು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಡಿ ಸಿಯವರಿದ್ದಾರೆ, ಪ್ರೊಫೆಷನರಿ ಡಿ ಸಿಯವರಿದ್ದಾರೆ. ನಾವು ಅವರಿಗೆ ನಮ್ಮ ಚರ್ಚಿನ ಮುಖಾಂತರವಾಗಿ ನಾವು ಅವರಿಗೆ ನಾವು ಸ್ವಾಗತಿಸ್ತೇವೆ. ಮತ್ತು ಈ ಒಂದು ವೀಲ್ ಚೇರ್ನ ಕೊಡೋದಕ್ಕಿಂತ ಮುಂಚಿತವಾಗಿ ನಾವು ಇದನ್ನು ರಿಬ್ಬನ್ ಅನ್ನು ಕಟ್ ಮಾಡಿ ನಾವು ಅದನ್ನು ಅವರಿಗೆ ನಾವು ಹಸ್ತಾಂತರಿಸ್ತೇವೆ. ಅದಕ್ಕಿಂತ ಮುಂಚಿತವಾಗಿ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಆದ ಮೇಲೆ ಬಡವರಿಗೆ ಸಹಾಯ ಮಾಡುವುದಕ್ಕೋಸ್ಕರ ಅವರವರ ಅನುಕೂಲತೆಗೆ ಅನುಗುಣವಾಗಿ ಸಹಾಯದ ಹಸ್ತವನ್ನು ಚಾಚಿರುತ್ತಾರೆ. ಅದೇ ರೀತಿಯಲ್ಲಿ ನಮ್ಮ ಸೆಂಟ್ ಪಾಲ್ ಮೆಥಡಿಸ್ಟ್ ಕೇಂದ್ರ ಸಭೆಯು ಸಹ ಈ ಒಂದು ದಿಸೆಯಲ್ಲಿ ಒಂದು ದಿಟ್ಟ ಹೆಜ್ಜೆಯನ್ನು ನಾವು ಇಟ್ಟಿದ್ದೇವೆ. ನಮ್ಮೆಲ್ಲರಿಗೂ ಇವತ್ತು ಇಲ್ಲಿ ಸಮಾವೇಶಗೊಂಡಿರ್ತಕ್ಕಂಥ ಹಿನ್ನೆಲೆ ಏನಂತಂತಂದರೆ, ಬೀದರ್ ಜಿಲ್ಲಾಡಳಿತಕ್ಕೆ ಕೇಂದ್ರ ಸಭೆಯ ಪರವಾಗಿ ನಾವು ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗಾಗಲಿ ಅಥವಾ ಆಸ್ಪತ್ರೆಗಳಿಗಾಗಲಿ ನಾವು ರೋಗಿಗಳನ್ನು ಕರೆದೊಯ್ಯುವಂಥ ವ್ಯವಸ್ಥೆಗೋಸ್ಕರ ನಾವು
ವೀಲ್ ಚೇರ್ಸ್ಗಳನ್ನು ನಾವು ಡೊನೇಟ್ ಆಗಿ ಕೊಡ್ತಾ ಇದ್ದೇವೆ. ಇದನ್ನು ಹಸ್ತಾಂತರ ಮಾಡುವಂಥ ಕಾರ್ಯಕ್ರಮವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ಹೀಗಿರುವುದರಿಂದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗುರುವೃಂದದವರಿಗೂ, ಮೇಡಮ್ ಅವರಿಗೂ ಮತ್ತು ಕೊರೋನಾ ವೈರಸ್ನಿಂದ ಯಾರೇ ಎಫೆಕ್ಟ್ ಆಗಿದ್ದಾರೋ ಅವರಿಗೆಲ್ಲರಿಗೂ ಸ್ವಲ್ಪ ನಡೆಯೋದು ಕಷ್ಟ ಸಾಧ್ಯ. ಅದಕ್ಕಾಗಿ ನೀವು ವೀಲ್ ಚೇರ್ ಕೊಡಿ ಅಂತ ಕೇಳಿದಾಗ ನಾವು ಎಷ್ಟು ಕೊಡ್ಬೋದು ಅಂತ ಕೇಳ್ತೇವೆ. ಅವರೇನು ನೀವು ನಿಮ್ಗೆ ಎಷ್ಟು ಸಾಧ್ಯತೆಯೋ ಅಷ್ಟು ಕೊಡಿ ಅಂತ ಅವರಿಗೆ. ಸೊ ಹಾಗಾಗಿ ನಾವು ಆ ಒಂದು ನಮ್ಮದೇ ಸಂಪಾದನಾ ಸಮಿತಿ ಅಂತಿದೆ ಮೇಡಮ್, ಆ ಸಮಿತಿಯಲ್ಲಿ ನಾವು ಕೊಡಲೇ ಡಿಸೈಡ್ ಮಾಡ್ತೀವಿ. ನಾವು 150,800 ರೂಪಾಯಿ ನಾವು ಖರ್ಚು ಮಾಡುವಂತೆ ನಾವು ಅದನ್ನು ಸಿದ್ಧ ಮಾಡ್ತೀವಿ. ಸೊ ಹಾಗಾಗಿ ನಮಗೆ ಆ 150,800 ರೂಪಾಯಿಯಲ್ಲಿ ಎಷ್ಟು ಸೇರಿಸ್ಕೊಂಡಿದೆ ಅಷ್ಟೇ ನಾವು ತಂದು ನಿಮಗೆ ಸಬ್ಮಿಟ್ ಮಾಡ್ತಾ ಇದ್ದೀವಿ. ಯಾಕೆಂದರೆ ನಮ್ಮ ಶಿಲ್ಪಾಚಾರ್ಯ ಮುಖಾಂತರ ನಾವು ಈ ಕೊರೋನಾ ವೈರಸ್ ಇರ್ತಕ್ಕಂಥ ಜನರಿಗೆ ನಾವು ಏನು ಮಾಡ್ಬೋದು ಅಂತ ಅನ್ನುವಾಗ ನಮಗೆ ಇದು ಭಾಳ ದಿವಸ ಯೂಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಮತ್ತು ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿಯೊಂದೊಂದು PSCಗಳಾಗಲಿ ಅಥವಾ ಆಸ್ಪತ್ರೆಗಳಾಗಲಿ ಎಲ್ಲಿ ಇವುಗಳ ಅಗತ್ಯತೆ ಇದೆಯೋ ಅಲ್ಲಿ ಎಲ್ಲ ಸ್ಥಳಗಳಲ್ಲಿ ಇದನ್ನು ಉಪಯೋಗಿಸೋದಕ್ಕೆ ಇದು ಸಾಧ್ಯತೆ ಇದೆ. ಹಾಗಾಗಿ ನನಗೆ ಭಾಳ ಸಂತೋಷವಾಗ್ತೇನೆಂದರೆ ನಮ್ಮ ಸನ್ಮಾನ್ಯ ಬಿಷಪ್ ಅಯ್ಯನವರು ಕೂಡ ಹೇಳಿದರು ಇಂಥ ದೊಡ್ಡ ಒಂದು ಚರ್ಚೆಗೆ ನಿಮಗೆ ನೀವೇನು ಮಾಡಿದ್ದೀರಿ ಅಂತ ನಾನು ಕೇಳಿದೆ. ನಾ ಕೇಳಿದ ಬಿಷಪ್ ನಾವೇನು ಮಾಡಬೇಕು ಅಪ್ಪೋ ತಿಂತಾರೋ ಅಂತೇಳಿ ನನಗೆ ಒಂದು ಮೆಸೇಜ್ ಕಳಿಸಿದೆ. ಮಹಾರಾಷ್ಟ್ರದಲ್ಲಿ ಒಬ್ಬ ವ್ಯಕ್ತಿಗೆ ಆತನ ಹೆಂಡತಿ ಗಾಯಗೆಟ್ಟಾಗ ಯಾರು ಕೂಡ ಸಹಾಯ ಮಾಡಲಿಲ್ಲ. ಯಾವ ವೆಹಿಕಲ್ ಆಗಲಿ ಅಥವಾ ಮತ್ತೊಂದಾಗಲಿ ಮಗೊಂದಾಗಲಿ. ಯುವ ಕಾಂಗ್ರೆಸ್ ಮುಖಂಡರಾದ ಶ್ರೀ ಶರಣಪ್ಪ ಪಾಟೀಲ್ ಅವರು ತಮ್ಮ ಜನ್ಮದಿನವನ್ನು ಔರಾದ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಗಲಿರುಳು ದುಡಿದ ಕೊರೋನಾ ವಾರಿಯರ್ಸ್ ಹಾಗೂ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳನ್ನು ಆತ್ಮೀಯವಾಗಿ ಸನ್ಮಾನಿಸುವುದರ ಮುಖಾಂತರ ಆಚರಿಸಿಕೊಂಡರು. COVID-19 ಸಂದರ್ಭದಲ್ಲಿ ತಮ್ಮ ಪ್ರಾಣದ ಹಂಗನ್ನು ತೊರೆದು ಕುಟುಂಬದಿಂದ ದೂರ ಉಳಿದು ಹಗಲಿರುಳು ಸೇವೆ ಸಲ್ಲಿಸಿದ ವಾರಿಯರ್ಸ್ಗಳಿಗೆ ಪ್ರೋತ್ಸಾಹ ನೀಡಬೇಕೆಂಬ ಉದ್ದೇಶದಿಂದ ಅವರಿಗೆ ಸನ್ಮಾನಿಸಲಾಯಿತು. COVID-19 ಸಂದರ್ಭದಲ್ಲಿ ತಮ್ಮ ಪ್ರಾಣದ ಹಂಗು ತೊರೆದು ಹಗಲಿರುಳು ಸೇವೆ ಸಲ್ಲಿಸಿದ ಔರಾದ್ ಸರ್ಕಾರಿ ಆಸ್ಪತ್ರೆಯ ವೈದ್ಯರಿಗೆ, ಸಿಬ್ಬಂದಿಗಳಿಗೆ ಹಾಗೂ ಆಂಬ್ಯುಲೆನ್ಸ್ ಚಾಲಕರಿಗೆ ಮತ್ತು ಪೊಲೀಸ್ ಇಲಾಖೆಯ ಗೃಹ ರಕ್ಷಣಾ ದಳದ ಸಿಬ್ಬಂದಿ ಹಾಗೂ ಪತ್ರಕರ್ತರಿಗೂ ಸನ್ಮಾನಿಸುವ ಮುಖಾಂತರ ಗೌರವ ಸಲ್ಲಿಸಿ ತಮ್ಮ ಹುಟ್ಟುಹಬ್ಬವನ್ನು ಔರಾದ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಶರಣಪ್ಪ ಪಾಟೀಲ್ ಅವರು ಆಚರಿಸಿಕೊಂಡರು. ಈ ಸಂದರ್ಭದಲ್ಲಿ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಸಿದ್ಧಾರ್ಥ್, ತಜ್ಞ ವೈದ್ಯರಾದ ಡಾಕ್ಟರ್ ಕಿರಣ್ ಗಾಯಕ್ವಾಡ್, ಹಿರಿಯ ಪತ್ರಕರ್ತರು ಹಾಗೂ ಹೋರಾಟಗಾರರಾದ ಗುರುನಾಥ್ ವಡ್ಡಿ, ರಾಮಣ್ಣ ಒಡೆಯರ್, ಡಾಕ್ಟರ್ ಫೈಯಾಜ್, KPCC ಸಾಮಾಜಿಕ ಜಾಲತಾಣ ಜಿಲ್ಲಾಧ್ಯಕ್ಷರಾದ ಸುಧಾಕರ್ ಕೊಳ್ಳೂರ್, ರಾಜ್ಕುಮಾರ್ ಎಡವಿ, ಅನಿಲ್ ನಿರ್ಮಳಿ, ಸಂದೀಪ್ ಮಾನೆ, ಅನಿಲ್ ಹೇಡೆ, ಅನಿಲ್ ಜೀವ ಮುಂತಾದವರು ಉಪಸ್ಥಿತರಿದ್ದರು. ಶರಣಪ್ಪ ಪಾಟೀಲ್ ಅವರ ಹುಟ್ಟುಹಬ್ಬ ನಿಮಿತ್ತ ಒಂದು ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುವಂಥ ನಾವು ವೈದ್ಯರಿಗೆ ಮತ್ತು ಇಲ್ಲಿಯ ಸಿಬ್ಬಂದಿಗಳಿಗೆ ಒಂದು ಸನ್ಮಾನ, ಜೊತೆಗೆ ನಮ್ಮ ಪತ್ರಕರ್ತರಿಗೂ ಮತ್ತು ಇದೇ ಜೊತೆ ಕೋವಿಡ್ ಸಂದರ್ಭದಲ್ಲಿ ಕೆಲಸ ಮಾಡಿರ್ತಕ್ಕಂಥ ನಮ್ಮ ಆಂಬ್ಯುಲೆನ್ಸ್ ಚಾಲಕರಿಗೆ ಆರೈಕೆ ಮಾಡಿದ್ರು. ನಾವು ಕಣ್ಣಿಲ್ಲಿ ನೋಡಿದ್ದು ನಾವು ಕೂಡ ಟ್ರೀಟ್ಮೆಂಟ್ ತೊಗೊಂಡಿದ್ದೆವು. ನಾನು ಕೂಡ ರಾತ್ರಿ ಸಂದರ್ಭದಾಗ ಬಂದ ಕಿರಣ್ ಸರ್ ಕೂಡ ಇದ್ರು. ಒಂದಿಂದ ನಾಲ್ಕು ಸಾರಿ ಬಂದರೂ ಕೂಡ ಯಾರಿಗೂ ಕೂಡ ಎಲ್ಲೂ ಬೇಸರ ಮಾಡಲ್ದೆ ಕೋವಿಡ್ ಸಂದರ್ಭದಾಗ ಇವ್ರದ್ದು ಕೋವಿಡ್ ಪೇಷಂಟ್ ಇದ್ದರೂ ಕೂಡ ಅದಕ್ಕೆ ಪ್ರಾಥಮಿಕ ಇದು ನೋಡಲ್ದೆ ಕೂಡ ಅವರು ತಮ್ಮ ಇದು ಮೀರಿ ಕೂಡ ಸೇವೆ ಮಾಡಿದ್ರಿ. ನಾವೆಲ್ಲರೂ ಜೋರಾಗಿ ಚಪ್ಪಾಳೆ ಮುಖಾಂತರ ಎಲ್ಲರಿಗೆ ನಾವು ಅವ್ರಿಗೆ ಸ್ವಾಗತಿಸೋಣ. ಜೊತೆಗೆ ಶರಣಪ್ಪ ಪಾಟೀಲ್ ಸರ್ ಅವರ ಹುಟ್ಟುಹಬ್ಬ ನಿಮಿತ್ತ ನಮ್ಮ ಅವ್ರು ಸೇವೆ ಮಾಡ್ತಾರೆ ಅದು ಸನ್ಮಾನಕ್ಕೆ ಆಸೆ ಪಡೋದ್ರಿ. ಇವತ್ತು ನಮ್ಮ ಸಿಕ್ಕಿದೆ ದೊಡ್ಡ ಮಕ್ಕಳು ಸಂದೀಪ ಮನೆ ಮನೆ ಅನಿಲಣ್ಣ ಬರ್ರಿ, ಗೃಹ ರಕ್ಷಣಾ ಸಿಬ್ಬಂದಿ
ರಮಣ ಇಕ್ಕಡ ರಾಜಕುಮಾರ್ ರೆಡ್ಡಿ ಅವರು ಮತ್ತೆ ಅನಿಲ್ ನಿರ್ಮಲ ಸರ್ ಅವರು ಸಿಬ್ಬಂದಿ ಬರಲಿ ಮೂವರು ಪತ್ರಕರ್ತರು ಒಂದೇ ಸಲ ನಿಂದರು ಅಲ್ಲ 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 ಈಗ ನೋಡ್ರಿ ಪ್ರೊಫೆಸರ್ ಎಚ್ ಎಂ ಮಹೇಶ್ವರಯ್ಯನವರ ಜೀವಮಾನದ ಸಾಧನೆ ಪರಿಗಣಿಸಿ ಬೀದರ್ನಲ್ಲಿ ಅವರಿಗೆ ರಾಷ್ಟ್ರೀಯ ಗೌರವ ಪ್ರಶಸ್ತಿ ನೀಡಲಾಗಿತ್ತು. ಆದರೆ ಪ್ರಶಸ್ತಿ ಮೊತ್ತ 51,000 ರೂಪಾಯಿಯನ್ನು ಬಸವಕಲ್ಯಾಣದ ಅನುಭವ ಮಂಟಪಕ್ಕೆ ದಾನವಾಗಿ ನೀಡಿದ ಮಹಾನುಭಾವ ಅವರಾಗಿದ್ದರು ಎಂದು ಕರ್ನಾಟಕ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಜಗನ್ನಾಥ್ ಹೆಬ್ಬಾಳೆಯವರು ನುಡಿದರು. ನಗರದ ಕರ್ನಾಟಕ ಕಾಲೇಜಿನ ಸಭಾಂಗಣದಲ್ಲಿ ಖ್ಯಾತ ಕವಿ ಡಾಕ್ಟರ್ ಸಿದ್ದಲಿಂಗಯ್ಯ ಹಾಗೂ ಹಿರಿಯ ಸಾಹಿತಿ ಪ್ರೊಫೆಸರ್ ಎಚ್ ಎಂ ಮಹೇಶ್ವರಯ್ಯನವರ ನುಡಿ ನಮನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡುತ್ತಿದ್ದರು. ಮುಂದುವರೆದು ಮಾತನಾಡಿದ ಅವರು, ಮಹೇಶ್ವರಯ್ಯನವರು ಹತ್ತಾರು ದೇಶಗಳಲ್ಲಿ ಸೆಮಿನಾರ್ ಆಯೋಜಿಸಿ ಹೆಸರುವಾಸಿಯಾಗಿದ್ದರು. ಯಾವಾಗಲೂ ಇದು ನನ್ನ ವಿಶ್ವವಿದ್ಯಾಲಯ, ಇವರು ನನ್ನ ವಿದ್ಯಾರ್ಥಿಗಳು ಎಂದು ಹೇಳುತ್ತಿದ್ದ ಅವರ ಧ್ವನಿಯಲ್ಲಿ ಕಾಳಜಿ, ನಿಸ್ವಾರ್ಥತೆ ಎದ್ದು ಕಾಣುತ್ತಿತ್ತು. ಹೀಗಾಗಿ ಪ್ರತಿ ವರ್ಷ ಕರ್ನಾಟಕ ಸಾಹಿತ್ಯ ಸಂಘದಲ್ಲಿ ಅವರ ಹೆಸರಿನ ಮೇಲೆ ದತ್ತಿ ಉಪನ್ಯಾಸವನ್ನು ಅವರ ಧರ್ಮಪತ್ನಿಯವರ ಆದೇಶದ ಮೇರೆಗೆ ಆಯೋಜನೆ ಮಾಡಲಾಗುತ್ತಿದೆ. ಮಹೇಶ್ವರಯ್ಯ ಒಬ್ಬ ಅಪೂರ್ವ ವಾಗ್ಮಿ, ಚರಜಂಗಮ, ಖ್ಯಾತ ಸಾಹಿತಿ, ವಿನಯ ಜೀವಿಯಾಗಿದ್ದರು. ಅವರಿಗೂ ನಮಗೂ ಅತ್ಯಂತ ಕೌಟುಂಬಿಕ ನಿಕಟ ಸಂಬಂಧವಿದ್ದು ಎಂಬ ಮಾತು ಹೇಳುವಾಗ ಹೆಬ್ಬಾಳೆಯವರು ಕಂಬನಿ ಮಿಡಿದರು. ಡಾಕ್ಟರ್ ಸಿದ್ದಲಿಂಗಯ್ಯನವರು ತುಳಿತಕ್ಕೊಳಗಾದವರ, ನೊಂದವರ, ಶೋಷಿತರ ಧ್ವನಿಯಾಗಿದ್ದರು. ಅವರು ನನ್ನನ್ನು ದಲಿತ ಕವಿ ಎಂದು ಕರೆಯಬೇಡಿ, ಬದಲಾಗಿ ದೇಶದ ಕವಿ ಎಂದು ಕರೆಯಿರಿ ಎಂದು ಯಾವಾಗಲೂ ಹೇಳುತ್ತಿದ್ದರು ಎಂಬ ಸಿದ್ದಲಿಂಗಯ್ಯನವರ ಮಾತು ನೆನೆದರು. ಇಂಗ್ಲಿಷ್ ಪ್ರಾಧ್ಯಾಪಕರಾದ ಡಾಕ್ಟರ್ ಉಮಾಕಾಂತ್ ಪಾಟೀಲ್ ಅವರು ಮಾತನಾಡಿ, ಡಾಕ್ಟರ್ ಸಿದ್ದಲಿಂಗಯ್ಯ ಒಬ್ಬ ಆದರ್ಶ ಕವಿಗಳಾಗಿದ್ದರು. ಅವರ ಕವಿತೆಗಳು ಕೇವಲ ದಲಿತರ ಧ್ವನಿಯಾಗಿರಲಿಲ್ಲ, ಇಡೀ ದೇಶದ ಧ್ವನಿಯಾಗಿದ್ದು. ವ್ಯಕ್ತಿ ಶಾರೀರಿಕವಾಗಿ ನಮ್ಮಿಂದ ಅಗಲಿದರೂ ಅವರು ಮಾಡಿದ ಸಾಧನೆಗಳು ಸದಾ ನಮ್ಮ ಹೃದಯದಲ್ಲಿ ಶಾಶ್ವತವಾಗಿರುತ್ತವೆ. ಶತಶತಮಾನಗಳಿಂದ ತುಳಿತಕ್ಕೊಳಗಾದವರ, ದಲಿತರ ನೋವುಗಳನ್ನು ಸ್ವತಃ ಅವರೇ ಅನುಭವಿಸಿ ಅನೇಕ ಕವಿತೆಗಳನ್ನು ಬರೆದು ಅಮರರಾದರು ಎಂದು ನುಡಿದರು. ಕನ್ನಡ ವಿಭಾಗದ ಡಾಕ್ಟರ್ ಸುನೀತಾ ಕುಡ್ಲಿಕರ್ ಅವರು ಮಾತನಾಡಿ, ಪ್ರೊಫೆಸರ್ ಮಹೇಶ್ವರಯ್ಯನವರು ನಾವು ಸೆಮಿನಾರ್ಗೆಂದು ವಿಶ್ವವಿದ್ಯಾಲಯಕ್ಕೆ ಹೋದಾಗ ಅತ್ಯಂತ ವಿನಯದಿಂದ ಕಾಣುತ್ತಿದ್ದರು. ಸೇವಕನಿಂದ ಅಧ್ಯಾಪಕವರೆಗೂ ಎಲ್ಲರನ್ನ ಮಾತನಾಡಿಸಿ ಸರ್ವರ ಹೃದಯ ಗೆಲ್ಲುತ್ತಿದ್ದರು. ಇಂದು ಅವರ ಅಗಲಿಕೆಯಿಂದ ಸಾಹಿತ್ಯ ಮತ್ತು ಶೈಕ್ಷಣಿಕ ಕ್ಷೇತ್ರ ಬಡವಾಗಿದೆ ಎಂದು ನುಡಿದರು. ಕೊನೆಯಲ್ಲಿ 2 ನಿಮಿಷಗಳ ಕಾಲ ಉಭಯ ವಿದ್ವಾಂಸರಿಗೆ ಮೌನಾಚರಣೆ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಇದೇ ವೇಳೆ ಪ್ರೊಫೆಸರ್ ರಾಜೇಂದ್ರ ಬಿರಾದರ್, ಡಾಕ್ಟರ್ ಮಲ್ಲಿಕಾರ್ಜುನ್ ಹಂಗರ್ಗಿ, ಬಸವರಾಜ್ ಕೂಡಂಬಲ್, ಡಾಕ್ಟರ್ ಮಲ್ಲಿಕಾರ್ಜುನ್ ಚೆಲುವ, ಶ್ರೀಕಾಂತ್ ದೊಡ್ಡಮನಿ, ಅನಿಲ್ ಕುಮಾರ್ ಚಿಕ್ಕಮಾಣೂರ್, ಪ್ರೊಫೆಸರ್ ವೈಜುನಾಥ್ ಚಿಕ್ಕಬಸೆ, ಪ್ರೊಫೆಸರ್ ಸಂಗೀತಾ ಮಾನ, ಸಚಿನ್ ವಿಶ್ವಕರ್ಮ, ಡಾಕ್ಟರ್ ಪೂಜಾ ಸೂರ್ಯವಂಶಿ, ಸುನೀಲ್ ಮೂಲ್ಗೆ ಸೇರಿದಂತೆ ಬೋಧಕ ಬೋಧಕೇತರ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಾಸಕರ ಅಧ್ಯಕ್ಷತೆಯಲ್ಲಿ ಹುಮ್ನಾಬಾದ್ ಪುರಸಭೆ ಪ್ರಥಮ ಸಾಮಾನ್ಯ ಸಭೆ. ನಿಯಮಬಾಹಿರ ಕಟ್ಟಡ ಮುಲಾಜಿಲ್ಲದೆ ಕೆಡವಿ ಕ್ರಮ ಕೈಗೊಳ್ಳಿ, ರಾಜಶೇಖರ್ ಪಾಟೀಲ್. ಚಳಕಾಪುರ್ ಗ್ರಾಮದಲ್ಲಿ ವಿವಿಧ ಸಂಘಟನೆಗಳ ವತಿಯಿಂದ ವಿಶ್ವ ಯೋಗ ದಿನ ಆಚರಣೆ. ಯೋಗ ಎಂಬುದು ಭಾರತದ ಪರಿಚಯವಾಗಿದೆ, ವಿಶ್ವದ 150 ದೇಶಗಳು ಯೋಗ ದಿನ ಆಚರಣೆ ಮಾಡುತ್ತಿವೆ, ರೇವಣಸಿದ್ಧ ಜಾಡರ್. ಪಂಚಾಕ್ಷರ ಗವಾಯಿ ಸೇವಾ ಸಂಘದ ವತಿಯಿಂದ ವಿಶ್ವ ಯೋಗ ದಿನ ಆಚರಣೆ. ಸರ್ವ ರೋಗ ನಿವಾರಣೆಗೆ ಯೋಗ ಫಲಕಾರಿ, ಯೋಗ ಗುರು ನಂದಕುಮಾರ್ ತಾಂದಳೆ. ಸರ್ಕಾರದ ಜಲಾಮೃತ ಯೋಜನೆಯಡಿಯಲ್ಲಿ ವಿವಿಧ ತರಹದ ಸಸಿಗಳನ್ನು ನೆಟ್ಟು ಫಲ ಪಡೆದುಕೊಳ್ಳಲು ರೈತರಿಗೆ ಜಾಗೃತಿ. ಖೇಣಿ ರಂಜೋಳ್ ಗ್ರಾಮದಲ್ಲಿ ಯೋಜನೆ ಸದುಪಯೋಗ, ನಾಗನಾಥ್ ಸ್ವಾಮಿ. ಒತ್ತುವರಿ ಸಿಎಸ್ಐಟ್ ಮುಲಾಜಿಲ್ಲದೆ ತೆರವು, ಅಧಿಕಾರಿಗಳಿಗೆ ಖಡಕ್ ವಾರ್ನಿಂಗ್ ನೀಡಿದ ಶಾಸಕ ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್. ಅಕ್ರಮ ದಂಧೆಯಲ್ಲಿ ಶಾಮೀಲಾದರೆ ಇನ್ಮುಂದೆ ಅಧಿಕಾರಿಗಳಿಗೆ ಬೀಳುತ್ತೆ ದಂಡ. ಸೆಂಟ್ ಪೌಲ್ ಮೆಥೋಡಿಸ್ಟ್ ಚರ್ಚ್ ವತಿಯಿಂದ ಬಲಹೀನರಿಗೆ ವೀಲ್ಚೇರ್ ವಿತರಣೆ, ದೇವರನ್ನ ಪ್ರಾರ್ಥಿಸುವುದರೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ. ಔರಾದ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೊರೋನಾ ವಾರಿಯರ್ಸ್ಗಳಿಗೆ ಸನ್ಮಾನ ಸಮಾರಂಭ. ಪ್ರಾಣದ ಹಂಗು ತೊರೆದು ಲಾಕ್ಡೌನ್ನಲ್ಲಿ ದುಡಿದ ಕಾರ್ಯಕರ್ತರಿಗೆ ಶರಣಪ್ಪ ಪಾಟೀಲ್ ಅವರಿಂದ ಸನ್ಮಾನ.
ಕರ್ನಾಟಕ ಕಾಲೇಜಿನಲ್ಲಿ ಪ್ರೊಫೆಸರ್ ಮಹೇಶ್ವರಯ್ಯ ಹಾಗೂ ಡಾಕ್ಟರ್ ಸಿದ್ದಲಿಂಗಯ್ಯ ಅವರಿಗೆ ನುಡಿ ನಮನ. ಪ್ರಶಸ್ತಿ ಮೊತ್ತ 51,000 ರೂಪಾಯಿ. ಅನುಭವ ಮಂಟಪಕ್ಕೆ ಹಿಂತಿರುಗಿಸಿದ ಮಹಾನುಭಾವ ಪ್ರೊಫೆಸರ್ ಮಹೇಶ್ವರಯ್ಯ, ಡಾಕ್ಟರ್ ಜಗನ್ನಾಥ್ ಹೆಬ್ಬಾಳೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ರಬಿಕಾ ಸುಮಂತ್. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.